ವಕೀಲರ ರಕ್ಷಣೆ ಕಾಯ್ದೆ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಇದರ ಬಗ್ಗೆ ಮಾತನಾಡಿದ್ದೆ. ಇಂದಿನ ಸರ್ಕಾರನೇ ಇದನ್ನ ಡ್ರಾಫ್ಟ್ ಕೂಡ ಮಾಡಿತ್ತು. ನಾನು ಆ ಸಂದರ್ಭದಲ್ಲಿ ಮಾತಾಡಿದ್ದೆ, ಇದನ್ನು ಜಾರಿ ಮಾಡೋಣ ಅಂತೇಳಿ. ನಾನು ಕಾಂಗ್ರೆಸ್ ಪರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ್ದೆ. ಈಗಲೂ ಕೂಡ ಆ ಮಾತಿಗೆ ಬದ್ಧನಾಗಿದ್ದೇನೆ. ನಾನು ನಮ್ಮ ಸರ್ಕಾರ ಬಂದ ಮೇಲೆ ಮೊದಲನೇ ಅಧಿವೇಶನದಲ್ಲಿ ಪಾಸ್ ಮಾಡಬೇಕು ಅಂತೇಳಿ ನಾನು ಮನಸ್ಸು ಮಾಡಿದ್ದೆ. ಆದರೆ ಕೆಲವು ಕಾರಣಗಳಿಂದ ಅದನ್ನು ಮೊದಲನೇ ಅಧಿವೇಶನದಲ್ಲಿ ಪಾಸ್ ಮಾಡೋಕ್ಕಾಗಲಿಲ್ಲ. ಎರಡನೇ ಅಧಿವೇಶನದಲ್ಲಿ, ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಪಾಸ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೆ. ವಕೀಲರಿಗೆ ವೃತ್ತಿ ಮಾಡುವಾಗ ಬರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ ನಾನು. ಅದರಿಂದ ನನ್ನ ಸಹಮತ ಇದೆ. ಅದರಿಂದ ಇದ್ರ ಬಗ್ಗೆ ಯಾರೂ ಕೂಡ ಸಂಶಯ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಬಹಳ ಮುಖ್ಯವಾಗಿ ಏನಪ್ಪ ಏನು ಆರನೇ ಬಾಕಿ ಏನು ಹೇಳಿದರು, ನೋಡ್ತೀನಿ ಅದನ್ನು. ಆರನೇ ಭಾಗ್ಯ ಅಲ್ಲ, ಅನೇಕ ಭಾಗ್ಯಗಳು ಕೊಟ್ಟಿದ್ದೀವಿ. ಇಂದಿನ ಸರ್ಕಾರದಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು 158 ಭರವಸೆಗಳನ್ನು ಕೊಟ್ಟಿದ್ದೇವೆ. ಈಗಲೂ ಕೂಡ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅವೆಲ್ಲರೂ ಕೂಡ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ವಕೀಲರಿಗೆ ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಮಾಡಿದ್ರೆ 6ನೇ ಗ್ಯಾರಂಟಿ ಅಂತಕ್ಕಂಥ. ಆಮೇಲೆ ವಕೀಲರ ಪರಿಷತ್ತಿಗೆ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಜಾಗ ಇಲ್ಲ. ಹೈಕೋರ್ಟ್ನಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹೈಕೋರ್ಟ್ ಕಟ್ಟಡದಲ್ಲೇ ನಮಗೆ ಒಂದು ಸ್ವಂತ ಕಟ್ಟಡ ಬೇಕಾಗ್ತದೆ ಅಂತಕ್ಕಂಥ ಮಾತನಾಡಿದರೆ ನಿಜವಾಗೂ ಕೂಡ ಬೇಕಾಗ್ತದೆ. ಬೆಂಗಳೂರಿನಲ್ಲಿ ಜಾಗದ ಸಮಸ್ಯೆ ಇದೆ. ನಾನು ನಿಮಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದೀನಿ. ಬಾರ್ ಕೌನ್ಸಿಲ್, ಬೆಂಗಳೂರು ಬಾರ್ ಕೌನ್ಸಿಲ್ಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದೀನಿ. ಕರ್ನಾಟಕ ಬಾರ್ ಕೌನ್ಸಿಲ್ಗೆ ಜಾಗ ಕೊಡಲಿಕ್ಕೆ ತಯಾರಾಗಿದ್ದೀನಿ. ನೀವು ಎಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಕೂಡ ಐಡೆಂಟಿಫೈ ಮಾಡಿ ಹೇಳಿದ್ರೆ ಆ ಜಾಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ.